हाय हेलो नमस्कार वेलकम बैक टू द चैनल अर्पिता अडुगे एंड व्लॉग्स इवत्तिन वीडियोदाग नानु अक्की कडुबु हेंग माडोदंत हेळ्कोडातीनि रि इदन्न हेच्चागि मलनाड कडे बाळ माड्तार इदर जोते कॉम्बिनेशन आगि कोब्बरी चटनी चलो टेस्ट कोडतेति हंग नॉनवेज सार जोते तिंद्रंतनु इन्नु टेस्ट आगिर्तेति अक्की कडुबु हेंग माडोदंत नोडोण बर्रि अदक्कु मुंचे इन्नु यार नम्म चानलिगे सब्सक्राइब आगिल्ल प्लीज तप्पदे सब्सक्राइब माड्कोरि ಮೊದಲಿಗೆ ನಾನಿಲ್ಲೇ ಒಂದು ಪಾತ್ರೆ ಒಳಗೆ ಬಿಸಿನೀರು ಇಟ್ಕೊಂಡಿನಿ ನೀರು ಕುದಿ ಬರಬೇಕಾದ್ರೆ ನಾನಿಲ್ಲೇ ಅದಕ್ಕೆ ಸ್ವಲ್ಪ ಅನ್ನ ಹಾಕೊಳತೀನಿ ಈಗ ಇದು ಅನ್ನ ಇನ್ನೂ ಸ್ವಲ್ಪ ಬೇಯಬೇಕಾಗ್ತೈತಿ ಅದಕ್ಕಂದ್ರೆ ನಾವೇನು ಹಿಟ್ಟು ಕಲಸ್ಕೊಂತಿರ್ತೇವಲ್ಲ ಆವಾಗ ಅನ್ನ ಮೆತ್ತಬೇಕಾಗ್ತೈತಿ ನಮಗೆ ಅದಕ್ಕೆ ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಈಗ ಅನ್ನ ನಮಗೆ ಎಷ್ಟು ಬೇಯಬೇಕಿತ್ತು ಅಷ್ಟು ಬೆಂದಾಗೈತಿ ನಾವೀಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೊಂಡಾದ್ಮೇಲೆ ನಾವು ಇದನ್ನು ಚಂದಗೆ ಕೈ ಆಡಿಸ್ಕೋಬೇಕಾಗ್ತೈತಿ ಮತ್ತು ನಾವಿಲ್ಲಿ ಹಿಟ್ಟಿಂದ ಕ್ವಾಂಟಿಟಿ ನೋಡಿ ನಾವು ಎಷ್ಟು ಹಿಟ್ಟು ಬೇಕಾಗ್ತೈತಿ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ್ರಿ ಹಿಟ್ಟು ಹಾಕ್ಕೊಂಡು ಎಲ್ಲ ಕೈ ಆಡಿಸ್ಕೊಂಡಾದ್ಮೇಲೆ ನಾವು ಒಲೆ ಮೇಲೆ ಇದನ್ನು 2 ನಿಮಿಷ ಆದರೂ ಹಂಗೆ ಇಡೋಣ್ರಿ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದ್ಸಲ ಚಂದ ಕೈ ಆಡಿಸ್ಕೊಳ್ಳೋಣ ನೀವು ಬೇಕಾದರೆ ಉಪ್ಪನ್ನು ನಾವೇನು ನೀರು ಕುದಿಯಕ್ಕೆ ಇಟ್ಟಿರ್ತೇವಲ್ಲ ರೀ ಆವಾಗೂ ಹಾಕ್ಕೋಬೋದು ಈಗ ಇದನ್ನು ನಾವು ಪಾತ್ರೆಯಿಂದ ಕೆಳಗೆ ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೋತೀನಿ ರೀ ಇದನ್ನು ರೊಟ್ಟಿ ಹಿಟ್ಟು ಮತ್ತು ನಾವೇನು ತಾಳಿಪಟ್ಟು ಮಾಡ್ಕೋಬೇಕಾದ್ರೆ ನಾದ್ಕೋತೇವಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ನಾವು ನಾದ್ತಾ ಹೋಗೋಣ ಇನ್ನೊಂದೇನಂದ್ರೆ ಈ ಹಿಟ್ಟನ್ನು ನಾವು ಬಿಸಿ ಇದ್ದಾಗ ನಾದ್ಕೊಳ್ಳೋದು ಭಾಳ ಚಲೋ ನಾ ಹೆಂಗೆ ನಾದಾತೇನಲ್ಲ ಇದೇ ಮೆಥಡೊಳಗೆ ನೀವು ನಾದ್ಕೊಂಡ್ರೆ ಕಡುಬ ಭಾಳ ಚಲೋ ಆಗಿ ಬರ್ತಾವ ಮತ್ತು ಟೇಸ್ಟಿಯಾಗಿ ಬರ್ತೈತಿ ಈಗ ನಮ್ದು ಹಿಟ್ಟು ನಾದ್ಕೊಳ್ಳೋದಾಗೈತಿ ನಾ ಇಲ್ಲೇ ದೊಡ್ಡ ಸೈಜಿಂದ ಉಳ್ಳಿ ರೆಡಿ ಮಾಡ್ಕೊಂಡಿನಿ ಇದನ್ನು ನಾವು ಕುಕ್ಕರ್ನಾಗ ಇಡಕ್ಕೆ ಕಂಫರ್ಟಬಲ್ ಆಗಲ್ಲಲ್ಲ ಅದ್ರ ಸಂಬಂಧ ನಾನು ಇಲ್ಲೇ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳತ್ತೀನಿ ನಿಮಗೆ ಯಾವ ಸೈಜಿನ ಬೇಕಾಗ್ತೈತಿ ನೀವು ಆ ಸೈಜಿಂದ ಉಳ್ಳಿ ಮಾಡ್ಕೋಬೋದು ಈಗ ನಾ ಇಲ್ಲಿ ಎಲ್ಲ ಉಳ್ಳಿನೂ ರೆಡಿ ಮಾಡ್ಕೊಂಡಿನಿ ನೆಕ್ಸ್ಟ್ ನಾ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ ಅದ್ರ ಸಂಬಂಧ ನಾನಿಲ್ಲೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ನೆಕ್ಸ್ಟ್ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸವರ್ಕೊಳ್ಳೋಣ ಆಮೇಲೆ ನಾವೇನು ಕಡುಬಿಗೆ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಉಳ್ಳಿನ ಅದನ್ನು ಇಟ್ಕೊಂಡು ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನಿಮಗೆ ಒಂದ್ಸಲ ಇಡೋಕ್ಕೆ ಎಷ್ಟು ಉಳ್ಳಿ ಸಾಕಾಗ್ತಿತ್ತಲ್ಲ ಅಷ್ಟು ಉಳ್ಳಿ ಇಟ್ಕೊಂಡು ನೀವು ಕುಕ್ಕರ್ ಮುಚ್ಚಳನ ಮುಚ್ಕೋರಿ ಮತ್ತು ಇದನ್ನು ನೀವು ಇಡ್ಲಿ ಪಾತ್ರೆ ಒಳಗೂ ಬೇಯಿಸ್ಕೋಬೋದು ಇಲ್ಲ ವಿಷಲ್ ಹೊಡಿಸ್ಕೊಳ್ಬೋದು ನಾ ಇಲ್ಲ ವಿಷಲ್ ಹೊಡ್ಸತ್ತೀನಿ 2ರಿಂದ 3 ವಿಷಲ್ ಹೊಡಿಸಿದ್ರೆ ಇದು ಅಕ್ಕಿ ಕಡುಬು ನಮ್ದು ಆಗಿರ್ತೈತಿ ಅಷ್ಟ್ರಾಗ ನಾನಿಲ್ಲೇ ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾ ಇಲ್ಲಿ ಮಾಡಿರೋ ಕೊಬ್ಬರಿ ಚಟ್ನಿ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ದಾಗ ಐತಿ ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ನಮ್ದು ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ ಇತ್ತಾಗ ನಮ್ದು ಅಕ್ಕಿ ಕಡುಬು ರೆಡಿ ಆಗೈತಿ ಈಗ ನಮ್ದು ಅಕ್ಕಿ ಕಡುಬು ಬೆಂದೈತಿ ನೀವು ನೋಡ್ತಿರ್ಬೋದು ಇದನ್ನು ಒಂದೊಂದಾಗಿನ ನಾವು ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲೇ ದಾರ ತೊಗೊಂಡಿನಿ ದಾರದಿಂದ ನಾನು ಅಕ್ಕಿ ಕಡುಬನ್ನ ಕೊರೆಯತ್ತೀನಿ ನೀವು ಚಾಕುವಿಂದನೂ ಕಟ್ ಮಾಡ್ಕೋಬೋದು ಆದರೆ ನಮ್ಮ ಮಲೆನಾಡು ಸ್ಟೈಲ್ ಕಡೆ ಇದನ್ನು ನಾವು ಹಿಂಗೆ ಕಟ್ ಮಾಡ್ಕೊತೀವಿ ನಾ ದಾರದಿಂದ ಕಟ್ ಮಾಡತ್ತಿದ್ರು ಅದ್ರದ್ದು ಶೇಪ್ ಎಷ್ಟು ಚಲೋ ಬರತ್ತಿತ್ತಂತ ನೀವು ನೋಡ್ತಿರ್ಬೋದು ಹಿಂಗೆ ನೀವು ಒಂದೊಂದಾಗಿನ ಕಟ್ ಮಾಡ್ಕೋರಿ ಎಲ್ಲ ಕಡುಬು ನಾ ಕಟ್ ಮಾಡ್ಕೊಂಡಿದ್ದಾಗೈತಿ ಈಗ ನೀವು ನೋಡ್ತಿರ್ಬೋದು ನಾವಿದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡೋಣ ನೋಡ್ರಿ ಅಕ್ಕಿ ಕಡುಬು ಕಟ್ ಮಾಡಬೇಕಾದ್ರೆ ಎಷ್ಟು ಸ್ಮೂತಾಗಿ ಕಟ್ ಆಗತ್ತಂತ ಮತ್ತು ಚಟ್ನಿಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನತ್ರ ಇನ್ನೂ ಟೇಸ್ಟ್ ಇರ್ತೈತಿ ನಮ್ಮ ಅಕ್ಕಿ ಕಡುಬು ರೆಸಿಪಿ ನೀವು ನೋಡಿದ್ರಲ್ಲ ಮತ್ತು ಈ ರೆಸಿಪಿ ಅಂತ ನಮ್ಗೆ ಭಾಳ ಇಷ್ಟ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ನಾನು ನಿಮಗೆ ಮತ್ತೆ ಬೇರೆ ಬೇರೆ ವಿಡಿಯೋಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ